ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಂಗಳೂರಿಂದ ಸುಮಾರು 70 ಕಿಲೋಮೀಟರ್ ದೂರ ಹಾಗೂ ಕನಕಪುರದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಸಿದ್ದೇಶ್ವರ ಬೆಟ್ಟ ಅಂತ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದು ಅರ್ಕಾವತಿ ಡ್ಯಾಮ್ ಬ್ಯಾಕ್ ವಾಟರ್ಸ್ಗೆ ಕನೆಕ್ಟ್ ಆಗುತ್ತೆ. ಸೊ ಈ ದೇವಸ್ಥಾನದಿಂದ ಸನ್ಸೆಟ್ ಅಥವಾ ಸೂರ್ಯಾಸ್ತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ದೇವಸ್ಥಾನ ರೀಚ್ ಆಗಬೇಕಂದ್ರೆ ತುಂಬ ಆಫ್ ರೋಡಿಂಗ್ ಮಾಡಬೇಕು ಹಾಗೂ ಕಾರ್ಸ್ ಆದರೆ ಈಸಿಯಾಗಿ ಹೋಗಲ್ವಂತೆ. ಅದು ಎಸ್ಪೆಷಲಿ ನಾರ್ಮಲ್ ಕಾರ್ಸ್ ಆದರೆ ಹೋಗೋದೇ ಇಲ್ಲ. ಎಸ್ ಯು ವಿ ಅಥವಾ ಆಫ್ ರೋಡಿಂಗ್ ಕಾರ್ಸ್ ಆದರೆ ಕೊನೆ ತನಕ ದೇವಸ್ಥಾನದ ತನಕ ಹೋಗುತ್ತಂತೆ. ಬಟ್ ಬೈಕ್ಸ್ ಆದರೆ ಸ್ವಲ್ಪ ಆರಾಮಾಗಿ ಹೋಗ್ಬೋದು. ಮಳೆ ಬಿದ್ದರೆ ಬೈಕ್ಸ್ಗೂ ತುಂಬ ಕಷ್ಟ, ಎಂತಕಂದ್ರೆ ತುಂಬ ಸ್ಕಿಡ್ ಆಗುತ್ತೆ. ಆಫ್ ರೋಡಿಂಗ್ ಅಂದಮೇಲೆ ತುಂಬ ಸ್ಕಿಡ್ ಆಗ್ಬೋದು. ಸೊ ಮಳೆ ಇಲ್ಲ ಅಂದರೆ ಆರಾಮಾಗಿ ಬೈಕ್ಸು ಸ್ವಲ್ಪ ಆರಾಮಾಗಿ ಹೋಗ್ಬೋದು. ಬೆಟ್ಟದ ಮೇಲೆ ತನಕ ಹೋಗುತ್ತಾ ಗಾಡಿ? ರೋಡ್ ಚೆನ್ನಾಗಿದ್ಯಾ? ನೀವೀಗ ಜಸ್ಟ್ ನೋಡ್ದಂಗೆ ಆ ಹುಡುಗ ನನ್ನ ನಿಲ್ಲಿಸ್ಬಿಟ್ಟು ಕೇಳ್ತಾ ಇದ್ದೆ. ಆ್ಯಕ್ಚುಲಿ ಎಲ್ಲಿಂದ ಬಂದಿದ್ದೀರಾ, ಹಿಂಗೆ ಬೈಕಲ್ಲಿ ಯಾಕೆ ಬರ್ತೀರಾ, ಏನು ಸಿಗುತ್ತೆ ಅಂತೆಲ್ಲ ಕೇಳ್ತಾ ಇದ್ದ. ಆ ಹುಡುಗನ ಕ್ಯೂರಿಯಾಸಿಟಿ ತುಂಬ ಇಷ್ಟ ಆಯಿತು. ಸೊ ನಾನು ಅದೇ ಹೇಳ್ತಾ ಇದ್ದೆ ಆ ಹುಡುಗನಿಗೆ, ಏನಿಲ್ಲ ಈ ಥರ ನಾವು ಬೈಕಲ್ಲಿ ಬಂದರೆ ನಮ್ಗೆ ಖುಷಿ ಸಿಗುತ್ತೆ, ಹೊಸ ಜಾಗಗಳು ನೋಡಿದ್ರೆ ಖುಷಿ ಸಿಗುತ್ತೆ ಮನಸ್ಸಿಗೆ ಅಂತ ಹೇಳ್ತಾ ಇದ್ದೆ. ಮತ್ತು ರೂಟ್ನ ಇನ್ನೊಂದು ಸಲ ಕನ್ಫರ್ಮ್ ಮಾಡಿಕೊಂಡೆ ಆ ಹುಡುಗನ ಹತ್ರ. ಎಂತಕಂದರೆ ಮ್ಯಾಪಲ್ಲಿ ಮುಂದೆ ಹೋಗಿ ಬಲಕ್ಕೆ ತಿರ್ಕೊಳ್ಳೋಕೆ ಹೇಳ್ತಾ ಇತ್ತು, ಬಟ್ ಆ ಹುಡುಗ ಲೆಫ್ಟ್ ಹೋಗಬೇಕು ಅಂತ ಹೇಳ್ದ. ಸೊ ಅದಕ್ಕೆ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ತಾ ಇದ್ದೆ. ನೋಡೋಣ, ಹಿಂಗೆ ಮುಂದೆ ಹೋಗಿ ಯಾರಾದ್ರು ಸಿಕ್ಕಿದ್ರೆ ಕೇಳ್ತೀನಿ ಹೆಂಗೆ ಹೋಗಬೇಕು ಅಂತ. ಇದು ನೋಡ್ತಾ ಇದ್ರೆ ಫುಲ್ ಆಫ್ ರೋಡಿಂಗ್ ಇದೆ, ಒಳ್ಳೆ ಮಜಾ ಬರ್ತಾ ಇದೆ ಆ್ಯಕ್ಚುಲಿ ಗಾಡಿ ಓಡಿಸೋಕ್ಕೆ. ಸೊ ಎಲ್ಲೂ ಏನು ಸ್ಲಿಪ್ ಆಗ್ತಾ ಇಲ್ಲ ಇನ್ನೂ. ಸೊ ಮುಂದೆ ಮುಂದೆ ಇನ್ನೂ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು ಅಲ್ಲಿ ಊರಲ್ಲಿ. ಸೊ ಇಲ್ಲೇ ನೋಡ್ತಾ ಇದ್ದೀರಾ, ಅಲ್ಲಲ್ಲಿ ಹಳ್ಳ ಗಿಳ್ಳ ಎಲ್ಲ ಇದೆ. ಪುಣ್ಯಕ್ಕೆ ಮಳೆ ಬಿದ್ದಿಲ್ಲ, ಮಳೆ ಬಿದ್ದಿದ್ರೆ ತುಂಬ ಕಷ್ಟ ಆಗಿರೋದು. ನನ್ನ ಫ್ರಂಟ್ ಟೈರ್ ಬೇರೆ ಅಷ್ಟು ಗ್ರಿಪ್ ಇಲ್ಲ, ಮಳೆ ಬಿದ್ದಾಗ ಅಷ್ಟು ಗ್ರಿಪ್ ಇಲ್ಲ ಫ್ರಂಟ್ ಟೈರು. ಸೊ ಇನ್ನೂ ಕಷ್ಟ ಆಗಿರೋದು. ನೀವು ಬಹುಶಃ ಈ ಗಾದೆ ಕೇಳಿರ್ತೀರ, 4 ವೀಲ್ಸ್ ಮೂದ ಬಾಡಿ, 2 ವೀಲ್ಸ್ ಮೂದ ಸೋಲ್ ಅಂತ. ಸೊ ನಂಗೆ ಈಗ ಆ ಗಾದೆ ಜ್ಞಾಪಕ ಬರ್ತಾ ಇದೆ. ಆ್ಯಕ್ಚುಲಿ ಇಂಥ ರೋಡ್ಸಲ್ಲಿ ಓಡಿಸೋದಕ್ಕೆ ತುಂಬ ಖುಷಿಯಾಗುತ್ತೆ, ಒಳ್ಳೆ ಮಜಾ ಬರುತ್ತೆ. ಸೊ ಘಾಟ್ ಸೆಕ್ಷನ್ನು ಅಥವಾ ಕರ್ವ್ಸಲ್ಲಿ ಓಡಿಸೋ ಮಜಾನೇ ಬೇರೆ, ಮತ್ತು ಆಫ್ ರೋಡಿಂಗ್ ಹೋಗೋ ಮಜಾನೇ ಬೇರೆ. ಸೊ ಮತ್ತು ಅವರು ತಾತ ಇನ್ನೊಂದು ಸಲ ಕನ್ಫರ್ಮ್ ಮಾಡಿಕೊಂಡೆ ರೂಟು. ಸೊ ಅವರು ಮುಂದೆ ಹೋಗಂಗೆ ಲೆಫ್ಟ್ ತೊಗೊಳಕ್ಕೆ ಕೇಳಿದ್ರು. ಒಬ್ಬನೇ ಹೋಗ್ತಾ ಇರೋದ್ರಿಂದ ಥ್ರಿಲ್ಲು ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ಜೊತೆಗೆ ಇದ್ದಿದ್ರೆ ಅದೊಂಥರ ಮಜಾ. ಸೊ ಒಬ್ಬನೇ ಹೋಗ್ತಾ ಇದ್ದೀನಿ, ಥ್ರಿಲ್ ಜಾಸ್ತಿ ಇರುತ್ತೆ, ಭಯ ಥ್ರಿಲ್ಲು. ಸೊ ಎಲ್ಲ ಜಾಸ್ತಿ ಇರುತ್ತೆ. ಸೊ ಬೇಸಿಕಲಿ ನಾನು ತುಂಬ ಸೋಲೋ ರೈಡ್ಸ್ ಹೋಗ್ತಾ ಇರ್ತೀನಿ, ಎಂತಕ್ಕಂದರೆ ಮೇಯ್ನ್ ಇದೇ ಫೀಲಿಂಗೆ. ಎಲ್ಲ ಥರ ಫೀಲಿಂಗು ಸಿಗುತ್ತೆ, ಖುಷಿಯಾಗುತ್ತೆ, ಕೆಲವೊಂದು ಸಲ ಬೇಜಾರಾಗುತ್ತೆ, ಕೆಲವೊಂದು ಸಲ ತುಂಬ ಅಡ್ವೆಂಚರ್ ಇರುತ್ತೆ. ಸೊ ಅದಕ್ಕೆ ಸೋಲೋ ರೈಡ್ಸು ತುಂಬ ಖುಷಿ ಕೊಡುತ್ತೆ ಆ್ಯಕ್ಚುಲಿ. ಎಲ್ಲರೂ ಒಂದು ಸಲ ಸೋಲೋ ರೈಡು ಅಥವಾ ಸೋಲೋ ಜರ್ನಿ ಖಂಡಿತ ಟ್ರೈ ಮಾಡಬೇಕು. ಸೊ ಮೋಸ್ಟ್ಲಿ ಇಲ್ಲೇನು ಪೂಜೆ ನಡೀತಾ ಇರಬೇಕು, ಇದು ಕೆಳಗಿನ ದೇವಸ್ಥಾನ ಅನಿಸುತ್ತೆ.
ಇಲ್ಲೇನೋ ಪೂಜೆ ಏನೋ ನಡೀತಾ ಇರಬೇಕು. ಸೊ ನಾನು ಅದೇ ಜನರನ್ನ ಆ್ಯಕ್ಚುಲಿ ಕೇಳ್ತಾ ಇದ್ದೆ, ಇದು ನಂದಿ ಇದೆಯಲ್ಲ ಬೆಟ್ಟದ ಮೇಲ್ಗಡೆ, ಅದು ಎಲ್ಲಿ ಇದೆಯಾ ಅಥವಾ ಇನ್ನೂ ಮುಂದೆ ಹೋಗ್ಬೇಕಂತ. ಸೊ ಅವರು ಇನ್ನೂ ಮುಂದೆ ಹೋಗಬೇಕು, ಸ್ವಲ್ಪ ದೂರ ಮುಂದೆ ಹೋಗಬೇಕು ಅಂತ ಹೇಳ್ತಾ ಇದ್ರು. ಸೊ ಮುಂದೆ ಹೋಗ್ಬಿಟ್ಟು ಬೈಕ್ ಇಟ್ಬಿಟ್ಟು ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ ಮೇಲೆ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ ಇನ್ನೊಂದು 5 ಮಿನಿಟ್ಸು, ಸೊ ರೀಚ್ ಆಗ್ತೀನಿ. ಪ್ಲೇಸ್ ರೀಚ್ ಆದೆ, ಯಾರೂ ಇಲ್ಲ ಇಲ್ಲಿ. ಸೊ ಸ್ಟೆಪ್ಸು ಮತ್ತು ಪಕ್ಕದಲ್ಲಿ ಬೆಳೆದಿರೋ ಹುಲ್ಲು ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ, ಫುಲ್ ಗ್ರೀನರಿ, ಮತ್ತು ಸ್ಟೆಪ್ಸ್ ವೈಟ್ ಕಲರು, ತುಂಬ ಚೆನ್ನಾಗಿದೆ. ಒಳ್ಳೆ ಫೀಲ್ ಬರ್ತಾ ಇದೆ, ಗಾಳಿನೂ ತುಂಬ ತಂಪಾಗಿ ಬೀಸ್ತಾ ಇದೆ. ಸೊ ಎಷ್ಟು ಸ್ಟೆಪ್ಸ್ ಇದೆ ಅಂತ ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ. ಸೊ ನೆಮ್ಮದಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಬಟ್ ಈ ವ್ಯೂ ಇದೆಯಲ್ಲ, ಈ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇದೆ, ಸ್ಟೆಪ್ಸ್ ಮೇಲೆ ನಡ್ಕೊಂಡು ಹೋಗ್ತಾರೋ ವ್ಯೂ. ಸೊ ಆಲ್ಮೋಸ್ಟ್ ಎಲ್ಲ ಸ್ಟೆಪ್ಸ್ ಮುಗೀತು, ಇನ್ನು ಸ್ವಲ್ಪ ಸ್ಟೆಪ್ಸ್ ಇದೆ. ಸೊ ಇಲ್ಲಿ ಕಬ್ಬಿಣ ಸ್ಟೆಪ್ಸ್ ಹಾಕಿದ್ದಾರೆ, ಯಾಕಂದರೆ ಬಂಡೆ ಕಲ್ಲಿದೆ, ಸೊ ಅದಕ್ಕೆ ನೀಟಾಗಿ ಕಬ್ಬಿಣ ಸ್ಟೆಪ್ಸ್ ಹಾಕಿದ್ದಾರೆ. ಇಲ್ಲಿ ನಂದಿ ಸ್ಟ್ಯಾಚು ಇದೆ, ನಾನು ಒಂದಷ್ಟು ಫೋಟೋಸ್ ನೋಡಿದ್ದೆ ಗೂಗಲಲ್ಲಿ. ಸೊ ನಿಮಗೆ ಕಾಣಿಸ್ತಾರ ಹಂಗೆ ಅದೇ ನಂದಿ ಸ್ಟ್ಯಾಚು ನೋಡಿ. ಇಲ್ಲಿಂದ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇದೆ, ಆ ಕಡೆ ಅದು ಅರ್ಕಾವತಿ ನದಿ. ಸೊ ಈ ಕಡೆ ನೋಡಿ, ಫುಲ್ಲು ಕಾಡು ಮಧ್ಯೆ ಇರೋದು ಇದು ದೇವಸ್ಥಾನ. ಎಂಥ ಗ್ರೀನರಿ, ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆ ಗ್ರೀನರಿ, ಮತ್ತು ಆ ಕಡೆ ಶಿವನ ದೇವಸ್ಥಾನ ಇದೆ ಚಿಕ್ಕದು, ಮತ್ತು ಈ ಕಡೆ ನಂದಿ. ಸೊ ಒಂದು ರೌಂಡ್ ಹೋಗ್ತೀನಿ ಹಿಂಗೆ ನೋಡಿ. ಒಳ್ಳೆ ಒಳ್ಳೆ ಜಾಗ ಆ್ಯಕ್ಚುಲಿ, ಸನ್ಸೆಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಸನ್ಸೆಟ್ ತನಕ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಅಂತಕಂದರೆ ಇನ್ನೊಂದು ಜಾಗ ಕವರ್ ಮಾಡ್ತೀನಿ. ಸೊ ಸನ್ಸೆಟ್ ತನಕ ಇರೋ ಡೌಟು. ಆಲ್ಮೋಸ್ಟ್ 5:45 ಆಗಿದೆ. ಸೊ ಸನ್ಸೆಟ್ ಟೈಮ್ ಹತ್ರ ಬರ್ತಾ ಇದೆ. ಇಲ್ಲಿ ಎಷ್ಟೋ ಟೈಮ್ ಸ್ಪೆಂಡ್ ಮಾಡಿದ್ರೂ ಸಾಕಾಗ್ತಲ್ಲ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ, ನಿಶಬ್ದವಾಗಿದೆ, ಬರೀ ನೇಚರ್ ಸೌಂಡು, ಒಳ್ಳೆ ವ್ಯೂ. ಇದು ಅರ್ಕಾವತಿ ನದಿ ಬ್ಯಾಕ್ ವಾಟರ್ಸ್ ಅದು. ಸೊ ಈ ಕಡೆ ಇದೆಯಲ್ಲ, ಇದು ತುಂಬ ಒಳ್ಳೆ ವ್ಯೂ. ಈ ಥರ ಕಾಡು, ಕಾಡಿನ ಮಧ್ಯೆ ದೇವಸ್ಥಾನ, ತುಂಬ ಖುಷಿಯಾಗುತ್ತೆ. ಅದು ಬೆಂಗಳೂರಿಂದ ಕೇವಲ 70-80 ಕಿಲೋಮೀಟರ್ ದೂರದಲ್ಲಿ ಇಂಥ ಜಾಗ ಇದೆ ಅಂದರೆ ನಂಬೋಕ್ಕೆ ಆಗಲ್ಲ. ಸೊ ಒಂದು ವೇಳೆ ನೀವು ಈ ಜಾಗಕ್ಕೆ ಬಂದರೆ ಖಂಡಿತ ಸ್ವಚ್ಛತೆಯನ್ನು ಕಾಪಾಡಿ, ಜಾಗನ ಹೆಂಗಿದೆಯೋ ಹಂಗೆ ಇರೋಕ್ಬಿಡಿ. ನೀವು ಇದನ್ನು ಇಂಪ್ರೂವ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಇರೋದನ್ನು ಮಾತ್ರ ಹಾಳು ಮಾಡೋಕ್ಕೆ ಹೋಗಬೇಡಿ. ಎಸ್ಪೆಷಲಿ ಗಾರ್ಬೇಜು, ಪ್ಲಾಸ್ಟಿಕ್ಕು ಇವೆಲ್ಲ ಏನೂ ತರಕ್ಕೆ ಹೋಗಬೇಡಿ. ಒಂದು ವೇಳೆ ತಂದರೂ ಮತ್ತೆ ಅದನ್ನು ಡಸ್ಟ್ಬಿನಲ್ಲಿ ಹಾಕಿ.